ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಹಬ್ಬಗಳೆಲ್ಲ ಮುಗಿದ ಮೇಲೆ ಪೂಜೆಗೆ ಒಡೆದ ತೆಂಗಿನಕಾಯಿನ ಹಾಳಾಗ್ದಂಗೆ ಇಡೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ? ಅದಕ್ಕೆ ನೋಡಿ, ಈ ರೀತಿ ಮೇಲ್ಗಡೆ ಭಾಗಕ್ಕಿಂತ ಈ ತರಹ ಕಣ್ಣಿನ ಭಾಗ ಇರುತ್ತಲ್ವಾ, ಆ ಕಡೆಯ ಪಾರ್ಟ್ನ ಮೊದಲಿಗೆ ಉಪಯೋಗಿಸಿ. ಕಣ್ಣಿನ ಭಾಗದ ಕಡೆ ಇರೋ ತೆಂಗಿನಕಾಯಿ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಈಗಂತೂ ಸಾಲು ಸಾಲು ಹಬ್ಬಗಳು, ಪೂಜೆ ಅಂದಮೇಲೆ ಕಾಯಿ ಒಡಿತಾನೆ ಇರ್ತೀವಿ. ನೋಡಿ, ಇನ್ನೊಂದು ಐಡಿಯಾ ಅಂದರೆ ಒಂದು ಟಿಶ್ಯೂ ಪೇಪರ್ನ ತಗೊಂಡ್ಬಿಟ್ಟು ಕೊಬ್ಬರಿ ಮೇಲೆ ಇರೋಂತಹ ನೀರಿನ ಪಸೆನ ಪೂರ್ತಿಯಾಗಿ ಆರೋ ಹಾಗೆ ಈ ತರಹ ಒತ್ತಿ ತೆಗೆದುಬಿಡಿ. ಹೀಗೆ ಮಾಡೋದ್ರಿಂದ ಕಾಯಿ ನೀರಿನ ಅಂಶ ಪೂರ್ತಿಯಾಗಿ ಒಣಗುತ್ತೆ, ಹಾಗಾಗಿ ಬೇಗನೆ ಫಂಗಸ್ ಆಗೋದಿಲ್ಲ. ಪೂರ್ತಿ ಕಾಯಿನ ಒಂದೇ ಸಲಕ್ಕೆ ಉಪಯೋಗಿಸೋದಕ್ಕೂ ಆಗೋದಿಲ್ಲ ನೋಡಿ. ಆಗ ನೀವು ಈ ತರಹ ಒರೆಸಿ ಇಡೋದ್ರಿಂದ ಕಾಯಿ ಫ್ರಿಜ್ನಲ್ಲಿ ಇಡದೇ ಇದ್ರೂ ಚೆನ್ನಾಗಿರುತ್ತೆ. ಇನ್ನೊಂದು ಐಡಿಯಾ ಅಂದರೆ ಒಂದು ಪಾತ್ರೆಯಲ್ಲಿ ತಣ್ಣನೆಯ ನೀರು ತಗೊಳ್ಳಿ. ಇದ್ರ ಒಳಗೆ ಈಗ ಚಿಪ್ಪಿನ ಸಮೇತ ಕಾಯಿನ ಇಟ್ಟುಬಿಡಿ. ಬೇಕಂದಾಗ ತೆಗೆದು ಉಪಯೋಗಿಸಬಹುದು. ಈ ತರಹ ಇಡೋದ್ರಿಂದನೂ ತೆಂಗಿನಕಾಯಿ ತುಂಬ ದಿನಗಳವರೆಗೆ ಹಾಳಾಗೋದಿಲ್ಲ. ಆದರೆ ಇದರ ನೀರು ಮಾತ್ರ ಪ್ರತಿದಿನ ಚೇಂಜ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಕೊಬ್ಬರಿನ ಈ ರೀತಿಯಾಗಿ ತುರಿದು ತೆಗಿತೀವಿ ಅಲ್ವಾ, ಎಷ್ಟು ಬೇಕೋ ಅಷ್ಟು ಆ ದಿನದ ಅಡುಗೆಗೆ ಉಪಯೋಗಿಸ್ತೀವಿ. ನಂತರ ಹಾಗೇ ಫ್ರಿಜ್ನಲ್ಲಿ ಇಟ್ಬಿಟ್ರೆ ತುಂಬ ದಿನಗಳವರೆಗೆ ಇರೋದಿಲ್ಲ. ತೆಂಗಿನಕಾಯಿ ಬಹಳ ಇದೆ ಅನ್ನೋದಾದರೆ ಏನು ಮಾಡಬಹುದು ಗೊತ್ತಾ? ಈ ತರಹ ತುರಿದ ತೆಂಗಿನಕಾಯಿನ ಒಂದು ಫಾಯಿಲ್ ಪೇಪರ್ನಲ್ಲಿ ಹಾಕಿ, ನಿಮ್ಮ ಕೊಬ್ಬರಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಫಾಯಿಲ್ ಪೇಪರ್ನ ತಗೊಳ್ಳಿ. ಈ ತರಹ ಅದರೊಳಗೆ ಹಾಕಿಬಿಟ್ಟು ನಾಲ್ಕು ಬದಿಯಿಂದ ಗಾಳಿ ಆಡದೇ ಇರೋ ತರಹ ಕ್ಲೋಸ್ ಮಾಡಬೇಕು. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಗಾಳಿ ಆಡದೇ ಇರೋ ಹಾಗೆ ಪೂರ್ತಿಯಾಗಿ ಕ್ಲೋಸ್ ಮಾಡಿ. ಇದನ್ನು ಒಂದು ಜಿಪ್ ಲಾಕ್ ಕವರ್ನಲ್ಲಿ ಹಾಕಿಬಿಟ್ಟು ಫ್ರೀಜರ್ನಲ್ಲಿ ಇಟ್ಟರೆ ನೀವು ತಿಂಗಳುಗಳವರೆಗೆ ಹಸಿ ಕೊಬ್ಬರಿನ ಉಪಯೋಗಿಸಬಹುದು. ಅಂದರೆ ಅಷ್ಟೊಂದು ದಿನ ಇದು ಹಾಳಾಗದೆ ಚೆನ್ನಾಗಿರುತ್ತೆ. ಮನೆಯಲ್ಲಿ ತೆಂಗಿನಕಾಯಿ ತುಂಬ ಇದ್ದಾಗ ಈ ತರಹ ಮಾಡಿ ಇಟ್ಕೊಂಡ್ರೆ ಎಷ್ಟೋ ದಿನಗಳವರೆಗೆ ಅದನ್ನು ಉಪಯೋಗಿಸಬಹುದು. ನೋಡಿ, ಈ ತರಹ ಪೂರ್ತಿಯಾಗಿ ಕವರ್ ಮಾಡಿ ಇದನ್ನು ನೀವೀಗ ಫ್ರೀಜರ್ನಲ್ಲಿ ಇಟ್ಟುಬಿಡಬೇಕು. ನಿಮಗೆ ಇಲ್ಲಿ ತೋರಿಸಿರೋ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಆರ್ಟ್ ಝೋನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.